ಸಕಲ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಒಪ್ಪಿಕೊ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 28:13 ವಚನ: ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ನಮಗೆ ದೇವರ ಕರುಣೆ ದೊರೆಯುವಂಥದ್ದಾಗಿದೆ ಅಂತೆ. ಆ ಪಾಪಗಳನ್ನು ನಾವು ಬಿಟ್ಟು ಬಿಡದೆ, ಹರಿಕೆ ಮಾಡದೆ, ನಮ್ಮಲ್ಲೇ ಇಟ್ಟುಕೊಳ್ಳುವುದಾದರೆ ಯಾವ ಪ್ರಯೋಜನವೂ ಇಲ್ಲ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಸಹ ಹೊಂದಲು ಸಾಧ್ಯವಿಲ್ಲ. ಒಂದು ಸಾರಿ ಚಾರ್ಲ್ಸ್ ಸ್ಪರ್ಜನ್ ಒಂದು ಭಾರಿ ಸೆರೆ ಹಿಡಿಯಲ್ಪಟ್ಟ ಕೈದಿಗಳು ಪ್ರಯಾಣಿಸುತ್ತಾ ಇದ್ದಂಥ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. ಅಲ್ಲಿದ್ದ ಎಲ್ಲರ ಬಳಿಯಲ್ಲಿ ಸಹಜವಾಗಿ ಮಾತಾಡುತ್ತಾ ಒಂದು ಸಾಮಾನ್ಯವಾದ ಪ್ರಶ್ನೆಯನ್ನು ಕೇಳಿದರು: ನೀವು ಯಾಕೆ ಬಂಧಿಸಲ್ಪಟ್ಟಿರಿ ಎಂದು. ಅನೇಕರು ತಮ್ಮ ಈ ಪರಿಸ್ಥಿತಿಗೆ ಕಾರಣ ಮತ್ತೊಬ್ಬರು ಎಂಬುದಾಗಿ ಹೇಳಿದರು. ಕೆಲವರು ಪರಿಸ್ಥಿತಿಯನ್ನೇ ಕಾರಣವಾಗಿ ತೋರಿಸಿದರು. ಒಬ್ಬನು ಮಾತ್ರ, ನನ್ನ ಈ ಪರಿಸ್ಥಿತಿಗೆ ನಾನು ಇಲ್ಲಿ ಸೆರೆವಾಸ ಇರುವಂಥದ್ದು ನನ್ನ ಹಣದ ಆಸೆ, ನನ್ನನ್ನು ಕದಿಯುವಂತೆ ಮಾಡಿತು, ನನ್ನ ಸ್ಥಿತಿಗೆ ನಾನೇ ಕಾರಣ ಎಂಬುದಾಗಿ ಹೇಳಿದನು. ಕೂಡಲೇ ಸ್ಪರ್ಜನ್ ಅವರು ಅವನ ತೋಳನ್ನು ತಟ್ಟಿ, ದೇವರು ನಿನ್ನನ್ನು ಅಧಿಕವಾಗಿ ಪ್ರೀತಿಸುತ್ತಾರೆ, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಎಂಬುದಾಗಿ ಹೇಳಿ ಅವನನ್ನು ಉತ್ಸಾಹಪಡಿಸಿದರು. ಇದನ್ನು ಗಮನಿಸುತ್ತಾ ಇದ್ದಂಥ ಪೊಲೀಸ್ ಅಧಿಕಾರಿ ಸ್ಪರ್ಜನ್ ಇಳಿಯುತ್ತಾ ಇದ್ದ ಸ್ಥಳದಲ್ಲೇ ಆ ವ್ಯಕ್ತಿಯನ್ನು ಇಳಿಸಿದರು. ಕೆಲವು ದಿನಗಳಲ್ಲಿ ಅವರು ದೇವರನ್ನು ಅಂಗೀಕರಿಸಿ ತೀವ್ರವಾಗಿ ಆತ್ಮಗಳನ್ನು ಆದಾಯ ಮಾಡುವವರಾಗಿ ಮಾರ್ಪಟ್ಟರು. ಅದು ಮಾತ್ರವಲ್ಲ, ಒಬ್ಬ ದೊಡ್ಡ ಸೇವಕನಾಗಿ ಬದಲಾದ. ನೋಡ್ರಿ, ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ಏನೇನೋ ಕಾರಣಗಳನ್ನು ಹೇಳಿ ನಮ್ಮನ್ನು ನಿರಪರಾಧಿಗಳಾಗಿ ನಿರೂಪಿಸುತ್ತೇವೆ. ಇದು ಆದಾಮ ಅವಳಿಂದ ಪ್ರಾರಂಭವಾಗಿ ಇಂದಿನವರೆಗೂ ಮುಂದುವರಿಯುತ್ತಲೇ ಇದೆ. ಆದಾಮ ಯಾಕೆ ಪಾಪ ಮಾಡದೆ, ದೇವರೇ ನನಗೆ ಗೊತ್ತಿಲ್ಲ, ನೀನು ಕೊಟ್ಟಂಥ ಸ್ತ್ರೀ ಕೊಟ್ಟಳು. ಅವಳೆ ಯಾಕೆ ಪಾಪ ಮಾಡಿದೆ, ದೇವರೇ ಸರ್ಪವು ನನ್ನನ್ನು ವಂಚಿಸಿತು. ನೋಡ್ರಿ, ಆ ದಿನದಿಂದ ಮೊದಲುಗೊಂಡು ಈ ದಿನದವರೆಗೂ ಎಲ್ಲರೂ ಹೀಗೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ತಾವು ಮಾಡಿದಂಥ ತಪ್ಪು ತಪ್ಪೆಂಬುದಾಗಿ ಒಪ್ಪಿಕೊಳ್ಳದೇ ಇರ್ತಾರೆ. ಆದರೆ ಬೈಬಲ್ ಹೇಳ್ತದೆ, ನಮ್ಮ ಪಾಪಗಳನ್ನು ದೋಷಗಳನ್ನು ಒಪ್ಪಿಕೊಳ್ಳುವುದಾದರೆ ದೇವರ ಕರುಣೆ ದೊರಕ್ತದಂತೆ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ, ಸ್ತೋತ್ರ, ದೇವರು ನಂಬಿಗಸ್ತನು, ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಅದಕ್ಕೆ ಯಾವನು ತನ್ನ ತಪ್ಪುಗಳನ್ನು ಗ್ರಹಿಸುತ್ತಾನೋ, ಓ ಸ್ತೋತ್ರ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನೆಂಬುದಾಗಿ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳುತ್ತಾನೆ. ನೋಡ್ರಿ, ದಾವೀದನು ಸಹ ತನ್ನ ಜೀವಿತದಲ್ಲಿ ಬಿದ್ದು ಹೋದ, ಆ ತಪ್ಪನ್ನು ಪಾಪವನ್ನು ತಿಳಿಸಿದಾಗ ಅಂಗೀಕಾರ ಮಾಡಿದ. ನಾನು ದೊಡ್ಡ ರಾಜ ಅರಸ, ನಾನು ಮಾಡಿಲ್ಲ ಎಂಬುದಾಗಿ ಅವನು ಹೇಳಲಿಲ್ಲ. ಉರಿಯನ ಹೆಂಡತಿಯ ಬಳಿಯಲ್ಲಿ ಪಾಪದಲ್ಲಿ ಬಿದ್ದನ್ರಿ, ಅದು ಮಾತ್ರವಲ್ಲ, ಅವನ ಗಂಡನಾದ ಉರಿಯನನ್ನು ಕೊಲೆ ಮಾಡಿಸಿದ. ಆ ಪ್ರವಾದಿ ಬಂದು ಹೇಳುವಾಗ, ನೀನು ಮಾಡಿದ್ದು ತಪ್ಪಪ್ಪ, ಅಪರಾಧ ಮಾಡಿದೆಯಾ, ತಪ್ಪು ಮಾಡಿದೆಯಾ, ಪಾಪ ಮಾಡಿದೆ ಎಂಬುದಾಗಿ ಹೇಳಿದಾಗ ಅವನು ಏನು ಮಾಡಿದೆ ಗೊತ್ತಾ, ಉರಿಯನ ಸಾವಿಗೆ ಬೇರೆ ಕಾರಣ ಉಂಟು, ನಾನು ಪಾಪದಲ್ಲಿ ಬಿದ್ದಿದ್ದು ಕಾರಣ ಉಂಟಂತ ಹೇಳಿಲ್ಲ. ಅವನು ಒಪ್ಪಿಕೊಂಡು ತನ್ನ ಎಲ್ಲ ಕಾರ್ಯವನ್ನು 51ನೇ ಕೀರ್ತನೆಯಲ್ಲಿ ಬರೆಯುತ್ತಾನೆ. ಆ ಕೀರ್ತನೆಯನ್ನು ಓದುವಾಗ ನಮಗೆ ಇನ್ನೂ ದಾವಿದನ ಮೇಲೆ ಮರ್ಯಾದೆ ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ಏಕೆಂದರೆ ತಾನು ಇದ್ದಂಥ ಪರಿಸ್ಥಿತಿಯನ್ನು ಹಾಗೆ ಹೇಳಿದ್ದಾನೆ. ಅದಕ್ಕೆ ದೇವರು ಆ ಕೀರ್ತನೆಯನ್ನು ಕೂಡ ಸತ್ಯವೇದದಲ್ಲಿ ಸೇರಿಸಿದ್ದಾರೆ. ಪ್ರೀತಿಯುಳ್ಳ ದೇವಚುಂಡ್ರೇ, ನಮ್ಮ ತಪ್ಪುಗಳನ್ನು ಗ್ರಹಿಸುವಾಗ, ಅದನ್ನು ತಿದ್ದುಕೊಳ್ಳುವಾಗ, ಅದನ್ನು ಒಪ್ಪಿಕೊಳ್ಳುವಾಗ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ, ಓ ಸ್ತೋತ್ರ, ಅವುಗಳಿಂದ ಹೊರಬರಲು ದೇವರು ನಮಗೆ ಸಹಾಯ ಮಾಡುತ್ತಾರೆ. ಪ್ರೀತಿ ಉಳ್ಳ ದೇವಜನರೇ, ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನಿಮ್ಮ ತಪ್ಪುಗಳಿಗೆ ಪರಿಸ್ಥಿತಿಗಳನ್ನು ಕಾರಣವಾಗಿ ತೋರಿಸಬೇಡ್ರಿ. ಕೊರತೆಗಳನ್ನು ಸರಿ ಮಾಡಲು ಮನಸ್ಸಿಲ್ಲದೆ ಜೀವಿಸುತ್ತಾ ಇದ್ದೀರಾ? ದೇವರ ವಾಕ್ಯಗಳ ಮೂಲಕ, ಸಂದೇಶಗಳ ಮೂಲಕವೇ ದೇವರು ಮಾತನಾಡುವಾಗ, ಹೌದು ಸ್ವಾಮಿ, ನನ್ನ ತಪ್ಪನ್ನು ತಿದ್ದುಕೊಳ್ತೇನೆ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಮನ್ನಿಸಪ್ಪ, ನನ್ನನ್ನು ಶುದ್ಧೀಕರಿಸ್ರಿ, ಹೊಸ ಸೃಷ್ಟಿಯಾಗಿ ಮಾಡ್ರಿ ಎಂಬುದಾಗಿ ದೇವರ ಬಳಿಯಲ್ಲಿ ಬನ್ನಿರಿ.
ನಿಶ್ಚಯವಾಗಿ ದೇವರು ನಮಗೆ ಬಿಡುಗಡೆ ಕೊಡುತ್ತಾರೆ. ಅದಕ್ಕೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ನಾವು ದೇವರ ಬಳಿ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಅನೇಕ ಸಾರಿ ಬಿದ್ದು ಹೋದ ಅನುಭವ ಉಂಟು, ತಿರುಗಿ ತಿರುಗಿ ಪಾಪ ಮಾಡುವ ಅನುಭವ ಉಂಟು. ದೇವರೇ ನನ್ನ ಕಣ್ಗಳನ್ನು ಮುಟ್ರಿ, ನನ್ನ ಕೈಗಳನ್ನು ಮುಟ್ರಿ, ನನ್ನ ಹೃದಯವನ್ನು ಶುದ್ಧೀಕರಿಸ್ರೆ. ಕರ್ತನೇ ನಾನು ಸತ್ಯಕ್ಕಾಗಿ ನಿಂತುಕೊಳ್ಳಬೇಕು ಅಪ್ಪ. ಮಾಯವಾದ ಜೀವಿತವನ್ನು ತೆಗೆದುಹಾಕಿ ಅಪ್ಪ ದೇವರ, ಒಂದು ಯಥಾರ್ಥವಾದ ಪರಿಶುದ್ಧವಾದ ಸತ್ಯವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ. ನೂತನ ಸೃಷ್ಟಿಯಾಗಿ ಬಾಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ನೀವು ಆಳ್ವಿಕೆ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಕರ್ತನ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಮ್ಮ ಪಾಪವನ್ನು ಹೈಡ್ ಮಾಡುವುದು ಬೇಡ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋಣ. ದೇವರಿಂದ ಕರುಣೆ ಹೊಂದುತ್ತಾ ನಮ್ಮ ಒಂದು ನೂತನ ಜೀವಿತವನ್ನು ಜೀವಿಸಿ ಕರ್ತನಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶಿವಾಯ್. ಗಾಡ್ ಬ್ಲೆಸ್ ಯು ಆಲ್.